ಕೇಜ್ರಿವಾಲ್ ಬಂಧನಕ್ಕೆ ರಾಜ್ಯ ಆಪ್ ಘಟಕ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿ ಇವತ್ತು ಕರಾಳ ದಿನ ಆಚರಣೆ. ಆಪ್ನ ರಾಜ್ಯ ಘಟಕ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಈಗ ನಡೆಸಲಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಆಪ್ನಿಂದ ಕರಾಳ ದಿನಾಚರಣೆ. ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಇವತ್ತು ಧರಣಿಯನ್ನ ಕೂಡ ನಡೆಸಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಲಿದೆ ಈ ಪ್ರತಿಭಟನೆ. ಆಪ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ, ಧರಣಿ ನಡೆಯಲಿದೆ. ಈಗಾಗಲೇ ಬಂಧನ ಆಗಿರೋದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶಾದ್ಯಂತ ಆಪ್ನ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ನಿರಂತರ ದಾಳಿಗಳಾಗ್ತಾ ಇದೆ, ಎಷ್ಟು ದಿನವರೆಗೂ ಕೂಡ ಈ ರೀತಿಯಾದಂಥ ದಾಳಿಗಳು ನಡೆಯುತ್ತೆ ಅನ್ನುವಂಥದ್ದು ಆಪ್ನ ಪ್ರಶ್ನೆ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಘಟಕ ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆಯನ್ನು ನಡೆಸಲಿದೆ. ಈಗಾಗಲೇ ಆಪ್ನ ಕಾರ್ಯಕರ್ತರು ಇದನ್ನು ಬ್ಲಾಕ್ ಡೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿರೋದು ಬ್ಲಾಕ್ ಡೇ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಕರಾಳ ದಿನಾಚರಣೆಯನ್ನು ಈಗ ನಡೆಸೋದಕ್ಕೆ ರಾಜ್ಯ ಆಪ್ ಘಟಕವು ಕೂಡ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಧರಣಿಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ಹಿರಿಯ ವಕೀಲರಾದಂಥ ಪೊನ್ನಣ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಸಿಎಂ ಅರೆಸ್ಟ್ ಆಗಿರೋದು, ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಸಿಎಂ ಅರೆಸ್ಟ್ ಆಗಿರೋದು ಮೊದಲ ಬಾರಿ ಅನ್ಸುತ್ತೆ ಸರ್? ಇಲ್ಲ, ಮೊದಲನೇ ಬಾರಿ ಈ ರೀತಿಯಾಗಿ ಕಾನೂನಾತ್ಮಕ ಸಂವಿಧಾನಾತ್ಮಕದಂತ ಸಂಸ್ಥೆಯ ದುರ್ಬಳಕೆ ಚುನಾವಣೆ ಸಂದರ್ಭದಲ್ಲಿ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಆಗಿದ್ದವರು ಬಂಧನ ಆಗಿರೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಹೇಳೋದನ್ನ ಕೂಡ ನೀವು, ಇದು ಇನ್ನೊಂದು ತಿಂಗಳಲ್ಲಿ ಚುನಾವಣೆ ಎಲ್ಲ ಶುರುವಾಗ್ತಾ ಇದೆ. ಇನ್ನು ಮುಂದೆ ಅಂದ್ರೆ ಈಗ ಇರುವಂತ ಕುತೂಹಲ ಅಂತ ಅಂದ್ರೆ ಸರ್, ಮುಂದೆ ಯಾವೆಲ್ಲ ಕಾನೂನಾತ್ಮಕ ಹೋರಾಟಗಳು ನಡೀಬಹುದು ಅನ್ನುವಂತ ರೀತಿಯಲ್ಲಿ, ಅಂದ್ರೆ ಇವತ್ತಿನ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಸುಪ್ರೀಂ ಕೋರ್ಟ್ ನಲ್ಲೂ ಒಂದು ಅಪೀಲ್ ಹೋಗಿದ್ದಾರೆ, ಹೈಕೋರ್ಟ್ ನಲ್ಲೂ ನಡೀತಾ ಇದೆ, ಯಾವ ರೀತಿಯಾಗಿ ಇದೆಲ್ಲ ನಡೆಯುತ್ತೆ ಈಗ ಇವತ್ತಿನ ದಿನ ಅಂತ? ಅಲ್ಲ, ಈಗ ಬಂಧನ ಎಷ್ಟು ಸರಿ ಅಂತ ಹೇಳೋದನ್ನ ಪ್ರಶ್ನೆ ಮಾಡಿ ಆಗ್ಲೇ ವಿಚಾರಣೆ ಹಾಕಿದ್ರು ಬಂಧನ ಮಾಡಬಾರ್ದು ಅಂತ ಹೇಳಿ. ಅದು ಸಕಾರಾತ್ಮಕವಾದಂತ ಆದೇಶ ಸಿಕ್ಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಈಗ ಅವರ ಬಂಧನ ಎಷ್ಟು ಸರಿ ಕ್ರಮಬದ್ಧವಾಗಿದೆ, ಅದರ ಹಿನ್ನೆಲೆ ಏನು, ಯಾವ ರೀತಿ ಕಾನೂನು ಅಳವಡಿಸಿದ್ದಾರೆ, ಇದೆಲ್ಲವನ್ನ ಹಿನ್ನೆಲೆ ನೋಡದೆ ನಾನು ಹೇಳಕ್ಕಾಗಲ್ಲ. ಆದ್ರೆ ಖಂಡಿತವಾಗಿ ಮೇಲ್ನೋಟಕ್ಕೆ ಇದು ರಾಜಕೀಯ ಆಶ್ರಯಿತ ಅಂತ ಹೇಳೋದು ಕಾಣ್ತದೆ. ಅದರೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಪ್ರವೇಶ ಮಾಡಬಹುದು. ರಾಜಕೀಯವನ್ನ ಹೊರತುಪಡಿಸಿ ನೋಡೋದಾದ್ರೆ ಸರ್, ಈಗ ಕೇಜ್ರಿವಾಲ್ ಅವರ ಮುಂದೆ ಇರುವಂತ ಆಪ್ಷನ್ಸ್ ಏನು, ಏನೆಲ್ಲ ಸ್ಟೆಪ್ಸ್ ತಗೊಳ್ಬಹುದು ಅವರು? ಅಲ್ಲ, ಏನ್ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರಾ ರಿಲೀಸ್ ಮಾಡ್ತಾರ ಗೊತ್ತಿಲ್ಲ ನಮಗೆ. ಈಗ ನೋಡಿ, ಇವ್ರನ್ನ ಬಂಧನಕ್ಕೆ ವಶಕ್ಕೆ ತಗೊಂಡ್ರೆ 24 ಗಂಟೆ ಒಳಗೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು, ಅದು ಅರೆಸ್ಟ್ ತೋರಿಸಿದ್ರೆ ಹಾಗೆ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಬಿಡ್ಬೋದು. ಇಲ್ಲ, ನ್ಯಾಯಾಲಯದ ನ್ಯಾಯಾಂಗದ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದಾಗ ಬೈಲ್ ಅರ್ಜಿ ಹಾಕ್ಬೋದು, ಬೈಲ್ ಅಲ್ಲಿ ಬರೋದಕ್ಕೆ ಮಾಡ್ಬೋದು. ಮತ್ತೆ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ ನಲ್ಲಿ 136 ನಲ್ಲಿ ಪಿಟಿಷನ್ ಅಲ್ಲಿ ಹಾಕಿದ್ದಾರೆ, ಆ ಪಿಟಿಷನ್ ಕೂಡ ಆದೇಶ ಕೊಡ್ಬೋದು ಸುಪ್ರೀಂ ಕೋರ್ಟ್ ನವರು. ಅದರಿಂದ ಬಹಳಷ್ಟು ಕಾನೂನಾತ್ಮಕವಾದಂತ ಅವಕಾಶಗಳು ಮುಂದೆ ಇದೆ. ಮತ್ತೆ ಈ FIR ಏನಿದೆ ಅಥವಾ MICR ಅಂತ ಕರೀತಾರ ಅವರು, ADPMN ಆಕ್ಟ್ ನಲ್ಲಿ, ಅದು ಎಷ್ಟು ಕ್ರಮಬದ್ಧವಾಗಿದೆ ಅಂತ ಹೇಳಿ ಅದನ್ನೇ ಪ್ರಶ್ನೆ ಮಾಡ್ಬೋದು ಹೈಕೋರ್ಟ್ ನಲ್ಲಿ. ಅಲ್ಲಿ ಯಾವ್ದಾದ್ರು ತ್ರಯಾಜನೆ ಅಥವಾ ಮಧ್ಯಂತರ ಆದೇಶ ತಗೊಂಡ್ರೆ ಅವನ್ನ ಬಿಡ್ಬೇಕಾಗುತ್ತೆ, ಅಷ್ಟಿದೆ. ಮತ್ತೆ ಈಗ ಈ PMN ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ, ಅದ್ರ ಕೆಳಗೆ ಯಾವ ರೀತಿ ಕ್ರಮ ಜರುಗಿಸ್ಬೇಕು, ಯಾವ ರೀತಿ ಜರುಗಿಸಬಾರದು ಅಂತ ಹೇಳಿ ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಜ್ಮೆಂಟ್ ಇದೆ. ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಬಂಧಿಸಿದ್ರು, ಒಂದೂವರೆ ತಿಂಗಳು ಅವ್ರನ್ನ ಬಂಧನಗೊಳಗ್ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಇದು ಈ ಪ್ರಕರಣ ಕಾನೂನುಬದ್ಧ ಅಲ್ಲ ಅಂತ ಹೇಳಿ ಹೊಡೆದಾಕಿದಾರಲ್ಲ, ಯಾರು ನ್ಯಾಯ ದೊರಕ್ತಾರ ಅವ್ರು? ಒಂದೂವರೆ ತಿಂಗಳು ಬಂಧನಕ್ಕೊಳಗಾದ್ರಲ್ಲ, ಅದಕ್ಕೆ ಯಾರು ನ್ಯಾಯ ದೊರಕ್ತಾರೆ? ಸೊ ಅದರಿಂದ ಇಂಥ ಏಜೆನ್ಸಿಯನ್ನ ದುರ್ಬಳಕೆ ಮಾಡೋದು ನಿಲ್ಬೇಕು.
ಯಾಕಂದ್ರೆ ಒಬ್ಬರ ನೀವು ಅವರ ಸ್ವಾತಂತ್ರ್ಯದ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಆಗೋದಿಲ್ಲ. ಕಾನೂನನ್ನ ನೋಡ್ಬೇಕು, ಕಾನೂನನ್ನ ಬಹಳ ಶಿಸ್ತುಬದ್ಧವಾಗಿ ಅಳವಡಿಸಬೇಕು. ಇಂಥ ಇದು ಸಂದರ್ಭನೇ ಅಲ್ಲ. ಚುನಾವಣೆ ನಂತರ ಅವನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ರೆ ಏನಾಗಿರೋದು? ಅದಕ್ಕೆ ನಾನು ಹೇಳೋದು, ತುರ್ತಾಗಿ ಅತಿ ಅವಶ್ಯಕ ಇದ್ದಂತ ಆರೋಪಿಗಳನ್ನ ಬಂಧಿಸುವಂತದ್ದು ಇರೋದು ಕ್ರಮ. ಒಬ್ಬ ಮುಖ್ಯಮಂತ್ರಿ ಎಲ್ಗೆ ಹೋಗ್ತಾನೆ? ಮುಖ್ಯಮಂತ್ರಿ ದೇಶ ಬಿಟ್ಟು ಓಡೋಗ್ತಾನೆ? ಅವನ್ನ ಬಂಧನದಲ್ಲಿ ಇಟ್ಟು ವಿಚಾರಣೆ ಮಾಡುವಂತ ಅವಶ್ಯಕತೆ ಏನಿದೆ? ನಿಜ 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 ನಿಜ. ಓಕೆ ಪೊನ್ನಣ್ಣ ಅವರೇ, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.